ಫ್ರೆಂಡ್ಸ್, ನಾನು ರಸದ ಪುಡಿಯಿಂದ ನಾವು ಮಾಡಿರುವಂತಹ ರಸದ ಪುಡಿಯಿಂದ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ನೋಡಿ, ಈ ಗ್ಲಾಸಲ್ಲಿ, ಮಾಮೂಲಿ ಗ್ಲಾಸಲ್ಲಿ ನಾನು 5 ಗ್ಲಾಸ್ ನೀರನ್ನು ಕುಕ್ಕರ್ಗೆ ಹಾಕಿದ್ದೀನಿ. ಮತ್ತು 1.5 ಹಿಡಿಯಷ್ಟು, ಅಂದರೆ ಈ ಥರ ಹಿಡ್ಕೊಂಡು ಬೇಳೆ 1.5 ಹಿಡಿಯಷ್ಟು ಬೇಳೆ, ತೊಗರಿ ಬೇಳೆನ ನಾನು ಹಾಕಿದ್ದೀನಿ. ನೋಡಿ, ತೊಗರಿ ಬೇಳೆ 1.5 ಹಿಡಿಯಷ್ಟು ಹಾಕಿದ್ದೀನಿ. ನೋಡಿ, ಟೊಮೆಟೊ ಈ ಸೈಜ್ ಟೊಮೆಟೊ, 9 ಟೊಮೆಟೊ ಹಾಕಿದ್ದೀನಿ. ಕಾಯಿ ತುರಿ ತುರಿದುಕೊಂಡು, ಕಾಯಿ ತುರಿನ ನಾನು 1/2 ಹೋಲನ್ನು ಹಾಕಿದ್ದೀನಿ. ಈ ಉಪ್ಪು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ನಾನು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ, ಉಪ್ಪು ಕೂಡ ಹಾಕಿದ್ದೀನಿ, ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 1-4 ವಿಜಲನ್ನು ಕೂಗಿಸ್ಕೊಳ್ತೀನಿ. ಫ್ರೆಂಡ್ಸ್, 4 ವಿಜಲ್ ಕೂಗಿಸಿ 10 ನಿಮಿಷ ಆಯಿತು. ಈಗ ಓಪನ್ ಮಾಡೋಣ ಕುಕ್ಕರನ್ನು. ನೋಡಿ, ಎಲ್ಲ ಆ ರೀತಿ ಬೆಂದಿದೆ. ಇವಾಗ ನೋಡಿ, ಇದರಲ್ಲಿರೋದನ್ನೆಲ್ಲ ಅದೇ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಅದರೊಳಕ್ಕೆ, ನೀರಿನೊಳಕ್ಕೆ. ನೋಡಿ ಫ್ರೆಂಡ್ಸ್, ಈಗ ನೀರನ್ನು ಸಪ್ರೇಟ್ ಮಾಡಿದ್ದೀನಿ ನಾನು. ಬೇಳೆ ಟೊಮೆಟೊ ಒಂದು ಕಡೆ, ನೀರನ್ನು ಸಪ್ರೇಟ್ ಮಾಡಿದ್ದೀನಿ. ನೋಡಿ, ಆ ನೀರಿನ ಜೊತೆಗೆ 4 ಸ್ಪೂನು ರಸದ ಪುಡಿನ ಹಾಕ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, 1/2 ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಈ ರೀತಿ ಜಜ್ಜಿಟ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ಕಲಸಿಡೋಣ ನೀರು. ಈಗ ಈ ಟೊಮೆಟೊ ಬೇಳೆನ ಚೆನ್ನಾಗಿ ನೋಡಿ ಈ ಮಸಿಯುವ ಕಡ್ಡಿಯಿಂದ ಮಸಿದ್ಕೋಬೇಕು. ಮಸಿದಾದ್ಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಮಸಿದ್ಬಿಟ್ಟಿದ್ದೀನಿ. ಈಗ ಈ ನೀರನ್ನೆಲ್ಲ ಇದರೊಳಕ್ಕೆ ಸೇರಿಸ್ಬಿಡೋಣ. ಚೆನ್ನಾಗಿ ಮಸಿದಿದ್ದಾಯಿತು. ನೋಡಿ, ಈ ನೀರೆಲ್ಲ ಬೇಳೆ ಜೊತೆಗೆ ಸೇರಿಸೋಣ. ಈಗ ರಸಕ್ಕೆ ಒಗ್ಗರಣೆ ಕೊಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ, ರಸಕ್ಕೆ ಒಗ್ಗರಣೆ ಕೊಡೋಣ. 1-4 ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಕಷ್ಟು ಎಣ್ಣೆ, ಸಪ್ಪೆ ಇರುತ್ತೆ ಅಂತ ಎಣ್ಣೆಗೆ ಒಂದು ಇಷ್ಟು ಕಲ್ಲುಪ್ಪನ್ನು ಹಾಕೋಣ. ಈಗ ಅದರ ಜೊತೆಗೆ ನೋಡಿ ಸಾಸಿವೆ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಸಿಡಾನ್ಲಿ ಈಗ 1 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಉದ್ದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಮತ್ತು ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಅದು ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಾಡಿದೆ ಈರುಳ್ಳಿ. ಈಗ ರಸನ ನಾವು ಬೇಯಿಸಿರೋದನ್ನು ಅದಕ್ಕೆ ಎಲ್ಲ ಹಾಕ್ಬಿಡೋಣ. ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಅದರ ಜೊತೆಗೆ ಹುಣಸೆ ರಸ ಅಂದರೆ ನಿಂಬೆಹಣ್ಣಲ್ಲಿ ಕಾಲು ಭಾಗ, ನಿಂಬೆಹಣ್ಣು ಗಾತ್ರದಲ್ಲಿ ಕಾಲು ಭಾಗ ತಗೊಂಡು ಹುಣಸೆಹಣ್ಣನ್ನು ರಸ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಅಷ್ಟು ರಸನ ಹಾಕ್ತಿದ್ದೀನಿ. ಈಗ ಇದನ್ನು 1-15 ನಿಮಿಷ ಕುದಿಸ್ಕೊಳ್ಳೋಣ. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಲೇಬೇಕು ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ರಸಕ್ಕೆ ಒಳ್ಳೆ ಟೇಸ್ಟ್ ಬರೋದು, ಒಳ್ಳೆ ಘಮ ಬರೋದು ಕೂಡ. 15 ನಿಮಿಷ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್, 1/2 ಫ್ಲೇಮಲ್ಲಿ ಇಟ್ಕೊಳ್ಳಿ. 15 ನಿಮಿಷ ಚೆನ್ನಾಗಿ ಕುದೀಲಿ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ಅನ್ನಕ್ಕೆ ಒಳ್ಳೆ ಟೇಸ್ಟು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಕಾಮೆಂಟ್ ಮಾಡಿ, ನಾವು ಮನೆಯಲ್ಲಿ ತಯಾರಿಸಿದಂಥ ರಸದ ಪುಡಿ, ಅದೇ ರಸದ ಪುಡಿಯಿಂದ ನಾನು ಮಾಡ್ತಾ ಇರೋದು. ಈಗ ಬಿಟ್ಟಿದ್ದೀನಿ ಅದು ಕೂಡ ರಸದ ಪುಡಿನ, ವಿಡಿಯೋ ಬಿಟ್ಟಿದ್ದೀನಿ, ಅದೇ ರಸದ ಪುಡಿಯಿಂದನೇ ನಾನು ಮಾಡ್ತಾ ಇರೋದು. ಪ್ಲೀಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಲೈಕ್ ಮಾಡಿ. ತುಂಬ ಸೂಪರ್ ಟೇಸ್ಟ್ ಆಗಿರುತ್ತೆ ರಸ.